ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪೇಬೇಡಿ ಇವತ್ತಿನಿಂದ ಮಿರ್ಚಿ ಮಂಡಕ್ಕಿನಾಗ ಲಾಸ್ಟಿಗೆ ಒಂದು ಹೊಸ ಸೆಗ್ಮೆಂಟ್ ಶುರು ಮಾಡ್ಲಿಕ್ಕೆಪ್ಪ ಹೆಂಗಾಗಿ ಮಿಸ್ ಮಾಡಲಾರ್ದೆ ಮುಂದಕ್ಕೆ ಓಡಿಸ್ಲಾರ್ದೆ ಕೊನೆ ತನಕ ನೋಡ್ರಿ ಅಂತ ಹೇಳಿಕತೀನಿ ಈಗ ಸುದ್ದಿಗೆ ಬರೋಣ ಪಿ ಯು ಸಿ ರಿಸಲ್ಟ್ ಬಂದದಲ್ರಿ ಒಂದಿಷ್ಟು ಜಿಲ್ಲೆಗಳಿಗೆ ಸಿಹಿ ಒಂದಿಷ್ಟು ಜಿಲ್ಲೆಗಳಿಗೆ ಕಹಿ ಅಂದ್ರೆ ಬೇವು ಬೆಲದ ಮಿಶ್ರಣ ಅಂತ ತಿಳ್ಕೊರಿ ದಕ್ಷಿಣ ಕನ್ನಡದ ಹುಡುಗರು ಅದ್ಯಾವ ರೇಂಜಿಗೆ ಪರೀಕ್ಷೆ ಬರೆದಿದ್ರು ಅಂದ್ರೆ ಇಡೀ ಕರ್ನಾಟಕದಾಗ ಅವರೇ ನಂಬರ್ ಒನ್ ಅಂತ ತೊಂಬತ್ತೇಳು ಪಾಯಿಂಟ್ ಮೂರು ಏಳು ಪರ್ಸೆಂಟೇಜ್ ಅಂತ ನೋಡ್ರಿ ಇನ್ನೂ ಎರಡೂವರೆ ಅಲ್ಲಿ ಹೋಯ್ತಂತ ಸಂಶೋಧನೆ ಶುರು ಆಗ್ಯದ ಹೇ ಜೋಕ್ ಒಂದು ಕಡೆ ಇಲ್ರಪ್ಪ ಈ ಪಿ ಯು ಸಿನಾಗ ಸಾಧನೆ ಮಾಡಿದ ಎಲ್ಲರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು ನೋಡ್ರಪ್ಪ ಈ ಫೇಲ್ ಆಗಿರೋರು ಮಾತ್ರ ಚಿಂತೆ ಮಾಡೋದು ಏನೂ ಬ್ಯಾಟ್ರಿ ಲೈಫ್ ಅನ್ನೋದು ಸಮುದ್ರ ಇದ್ದಂಗೆ ಈ ಪರೀಕ್ಷೆ ರಿಸಲ್ಟು ಅದು ಇದು ಇದೆಲ್ಲ ಈ ಸಮುದ್ರದ ಸಿಗು ಪುಟಾಣಿ ಅಂಗಡಿ ಥರ ನೋಡ್ರಿ ಸಚಿನ್ ತೆಂಡೂಲ್ಕರ್ ಪಿ ಯು ಸಿನೂ ಓದಿಲ್ಲ ಕ್ರಿಕೆಟ್ ದೇವ್ರಂತ ಅನ್ಸ್ಕೊಂಡಿಲ್ಲನ್ರಿ ಇನ್ನು ಫೇಸ್ಬುಕ್ ಓನರ್ ಪಾಜುಕರ್ ಬರ್ಗ್ ಅವ್ರೂ ಹಂಗೆ ಔಟ್ ಹೆಂಗಾಗಿ ಫೇಲ್ ಆದ್ವಿ ಅಂತ ಮನ್ಸಿಗೆ ಹಚ್ಕೊಳ್ಳೋದು ಈ ಸೂಸೈಡ್ ಮಾಡ್ಕೊಳ್ಳೋ ವಿಚಾರ ಅಂತೂ ಮೊದಲು ಮಾಡ್ಲಿಕ್ಕೆ ಹೋಗಬೇಡ್ರೆ ಮತ್ತೆ ಏನಾರ ಇರಲಿ ಕಡಿ ಪಕ್ಷ ನೀವು ರಾಹುಲ್ ಗಾಂಧಿಯವ್ರನ್ನಾರ ನೋಡಿ ಕಲಿಬೇಕು ನೀವು ಯಾಕಂದ್ರೆ ನೋಡ್ರಿ ಅವರಿಗೆ ಸೋಲ್ ಅನ್ನೋದು ಬೆನ್ನು ಹತ್ತಿದ ಬೇತಾಳ ಇದ್ದಂಗೆ ಜೋಡಿನೇ ಅದ ಇನ್ನು ಪಕ್ಷ ಅಂತೂ ಸಾಬಿ ಗುಜರಿಗೆ ತೂಕ ಹಾಕೋ ಹಂತಕ್ಕೆ ಬಂದದ ಆದರೂ ಬದುಕಿಲ್ಲೇನು ರೀ ಜೀವನ ನಡೆಯಕ್ಕಿಲ್ಲ ಹೇಳ್ರಿ ಅವಾಗವಾಗ ತಾವೂ ನಕ್ಕೋ ಮಂದಿನ ನಗಸ್ಕೊಂತಿರಲ್ಲೇನು ಹೇಳ್ರಿ ಈ ಭಾರತ ಜೋಡೋ ಯಾತ್ರೆದಾಗ ಈ ಹೆಸರಿನಾಗ ಕಾರ್ಯಕರ್ತರು ರೊಕ್ಕದಾಗ ಇಡೀ ದೇಶನೇ ಸುತ್ತಲಿಲ್ಲ ಹೇಳ್ರಿ ನೋಡ್ರಪ್ಪ ರಾಹುಲ್ ಗಾಂಧಿ ಅವರನ್ನರೇ ನೋಡಿ ಕಲೀರಿ ಇನ್ನು ನೀವು ಪರೀಕ್ಷೆನೇ ಫೇಲ್ ಏನಾಯಿತು ನಿಮ್ಮಲ್ಲಿ ಒಬ್ಬ ನಟ ಇರಬಹುದು ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಇರಬಹುದು ರವಿ ವರ್ಮನೇ ಇರಬಹುದು ಸಿಂಗರೇ ಇರಬಹುದು ಅಥವಾ ಅಡುಗೆ ಮಾಡೋ ಕಲಿನೇ ಇರಬಹುದು ನೋಡ್ರಿ ಎಕ್ಸಾಮ್ ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಹೌದು ಆದರೆ ಅದು ಒಂದೇ ಬದುಕಲ್ಲ ಇದನ್ನು ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಅವ್ರ ಅವ್ವ ಅಪ್ಪನ್ನು ಅರ್ಥ ಮಾಡ್ಕೋಬೇಕು ನೋಡ್ರಪ್ಪ ಫೇಲ್ ಆದರು ಅಂಥೇಳಿ ತೀರಾ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಮಾಡಬಾರ್ದು ಜಗತ್ತನ್ನಾಗ ಸಾವಿರಾರು ಆಯ್ಕೆಗಳದ ಬದುಕ್ಲಿಕ್ಕೆ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅದನ್ನು ಬಿಟ್ಟು ಫೇಲ್ ಆಗಿದ್ದೆ ಮಹಾ ಪಾಪ ಅನ್ನೋ ಥರ ಆಡಿದ್ರೆ ಮಕ್ಕಳ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತದೆ ಹೇಳಲಿಕ್ಕಿ ಕೇಳ್ರಿ ಇನಿ ಇರಲಾರ್ದೇ ಇರುವಿ ಬಿಟ್ಕೊಳ್ಳೋದು ಅಂತಾರಲ್ಲ ಅದಕ್ಕೆ ಎಕ್ಸಾಂಪಲ್ ಆಗಿ ಡಿ ಕೆ ಬ್ರದರ್ಸನ್ನು ತಗೋಬೋದು ನೋಡ್ರಪ್ಪ ಯುಗಾದಿ ಮಾರನೇ ದಿನ ಹೊಸ ತಡಕು ಕಾಮನ್ ರೀ ಕುಮಾರಣ್ಣನು ಅಂಥದ್ದೊಂದು ಔತಣ ಕೂಟ ಇಟ್ಟಿದ್ರಪ್ಪ ಅವರು ದರ ವರ್ಷ ಇಂಥದ್ದೊಂದು ಔತಣ ಕೂಟ ಇಡ್ತಾರ ಬೊಂಬಾಟ ಬಾಡೂಟ ಹಾಕ್ಸಿದ್ರು ಅದನ್ನು ನೋಡಿ ಡಿ ಕೆ ಅಣ್ತಮ್ಮ ಫುಲ್ ಸಿಟ್ಟಿಗೆ ಬಂದುಬಿಟ್ಟಾರೆ ಕುಮಾರಸ್ವಾಮಿಯವರು ಆಮಿಷ ಒಡ್ಡಿ ಮಂದಿಗೆ ಬಾಡೂಟ ಹಾಕ್ಸಿ ಓಟ್ಗಿಟ್ಟಿಸ್ಕೊಳ್ಳಕ್ಕೆ ನೋಡ್ಲಿಕ್ಕೆ ಹತ್ತಾರಂಥೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋದರು ಕುಮಾರಣ್ಣ ಸುಮ್ಲು ಬಿಡ್ತಾರೆ ರಾಜಕೀಯ ಏನಿಲ್ವಲ್ಲ ನಾವು ಇವತ್ತು ಮನೆಯ ಕಾರ್ಯಕ್ರಮ ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಹೊಸ ತುಡುಕು ಮಾಡತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡ್ ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು ಟಿ ವಿ ಕೊಡೋದು ಸೀರೆ ಕೊಡೋದು ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ ಯಾವುದು ಇಲ್ಲ ಇಲ್ಲಿ ನಾವು ಪಾಪ ಕನಕಪುರನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿರೋ ಡಿ ಕೆ ಬ್ರದರ್ಸ್ ಕತಿ ಯಾರಿಗೂ ಬ್ಯಾಡ್ ನೋಡ್ರಪ್ಪ ಆ ಕಡೆ ಡಿ ಕೆ ಶಿವಕುಮಾರ್ ಚಿಂತೆ ಏನಂದ್ರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಗುದ್ದು ಕೊಡಬೇಕು ಹೆಂಗರ ಮಾಡಿ ಸಿ ಎಂ ಕುರ್ಚಿಯಿಂದ ಇಳಿಸ್ಬೇಕು ನಾವು ಒಂದೇ ಸಲ ಅರಲ್ಲಿ ಕುಂದಿರಬೇಕು ಅಂತ ಫುಲ್ ತುದಿ ಕಾಲಿನಾಗ ನಿಂತಾರೆ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯವ್ರಿಗೆ ಏನರೇ ಒಂದು ಮಾಡೇ ಅವರು ಶಿವಣ್ಣವ್ರು ಇದು ಅವ್ರಿಗೂ ಗೊತ್ತು ಸಿದ್ದರಾಮಯ್ಯವ್ರಿಗೂ ಗೊತ್ತು ಈಗ ಇನ್ನೊಂದು ಚಿಂತೆ ಚಾಲು ಆಗ್ಯದ್ರಿ ಅದೇ ನನ್ನ ಪ್ರೀತಿಯ ತಮ್ಮ ಸೋತ್ರ ಹೆಂಗೆ ಮಾರಿ ಇಟ್ಕೊಂಡು ತಿರುಗಾಡೋದು ಅನ್ನೋದು ಡಿ ಕೆ ಸುರೇಶ್ ಅಣ್ಣಂದಂತೂ ಈ ಬಿಸಿ ತುಪ್ಪ ಬಾಯಾಗಿಟ್ಕೊಂಡಂಗೆ ಆಗ್ಬಿಟ್ಟದ ಈ ಕಡೆ ಉಗುಳ್ಲಿಕ್ಕೂ ಆಗಲ್ಲ ಈ ಕಡೆ ನುಂಗ್ಲಿಕ್ಕೂ ಆಗೋಲ್ಲ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿದ ದಿನದಿಂದನೇ ಡಿ ಕೆ ಸುರೇಶ್ ಅಣ್ಣ ಫುಲ್ ಟೆನ್ಷನ್ ಹಾರ್ಟ್ ಹಾರ್ಟ್ಬೀಟ್ ಜಾಸ್ತಿ ಆಗ್ಯದವ್ರದು ಈ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಾಗ ಕಾಂಗ್ರೆಸ್ ಮಾನ ಮುಚ್ಚಲಿಕ್ಕಂತ ಒಬ್ಬ ಸಂಸದರಾಗಿ ಗೆದ್ದು ಬಂದರು ಹೆಂಗೋ ಅಣ್ಣ ಅಂದರೆ ಈ ಸಲ ಸೋಲದ ಗ್ಯಾರಂಟಿ ಅಂತ ಅರ್ಥ ಮಾಡ್ಕೊಳಂಗೆ ಕಾಣ್ತದ ಹಿಂಗಾಗಿನೇ ಮಂದಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಮಂಜುನಾಥ್ ಅವ್ರಿಗೆ ಮತ ಹಾಕೋರು ಕನ್ಫ್ಯೂಸ್ ಆಗ್ಬೇಕಂತ ಹೇಳಿ ಮಂಜುನಾಥ್ ಅವ್ರ ಹೆಸರಿನ ಇನ್ನೂ ಒಂದಷ್ಟು ಮೂರು ಬೇರೆ ಅಭ್ಯರ್ಥಿಗಳನ್ನು ನಿಂದ್ರಿಸ್ಬಿಟ್ಟಾರ ಈಗ ನೋಡಿದ್ರೆ ಕುಮಾರಣ್ಣನ ತಂಟೆಗೆ ಬಂದು ಹಿಗ್ಗಾ ಮುಗ್ಗ ಬೈಸ್ಕೊಂಡಾರ ನೋಡ್ರಿ ಪಾಪ ಅಲ್ಲ ಕುಕ್ಕರು ಲಿಕ್ಕರು ಹಂಚ್ಕೊಂಡು ಡಿ ಕೆ ಬ್ರದರ್ಸ್ ಗೆಲ್ಲಿಕ್ಕ ನೋಡ್ಲಿಕ್ಕೆ ಹತ್ತಾರಲ್ಲ ಮಂದಿ ಏನಷ್ಟು ದಡ್ರಂತ ತಿಳ್ಕೊಂಡಾರೇನು ರೀ ದರೋಡೆ ಬ್ರದರ್ಸ್ ಅವರಿಗೆ ಓಟ್ ಹಾಕೋರಿಗೇನು ಸ್ವಾಭಿಮಾನ ಇರುವುದಿಲ್ಲ ಗುಲಾಮ್ರಾವ್ ಅಂತ ತಳ್ಕೊಂಡು ಲೂಟಿಗೆ ಅವಕಾಶ ಕೊಡ್ಲಿಗತ್ತಾರ ಅರ್ಥನೇ ಆಗಲ್ಲಗ ನೋಡ್ರಪ್ಪ ಈ ಸಲ ಡಿ ಕೆ ಸುರೇಶ ಅಣ್ಣನ ಆ ದೇವರೇ ಕಾಪಾಡ್ಬೇಕಂತಲ್ಲಿಗತ್ತಾರ ಕನಕಪುರದ ಮಂದಿ ಇನ್ನಿ ಅಸೆಂಬ್ಲಿ ಎಲೆಕ್ಷನ್ ಆಗಿ ಸೋತಿರೋ ಸೌಮ್ಯ ರೆಡ್ಡಿಗೆ ಟಿಕೆಟ್ ಕೊಡಲೇಬೇಕು ಅಂತ ಅಪ್ಪ ರಾಮಲಿಂಗಾರೆಡ್ಡಿ ಸಿದ್ದಣ್ಣವ್ರ ಬೆನ್ನಿಗೆ ಬಿದ್ದಿದ್ರು ನೋಡ್ರಿ ಭಾಳ ಮಂದಿಗೆ ಏನು ಇಷ್ಟ ಇರಲಿಲ್ಲ ಕಾರ್ಯಕರ್ತರಿಗಂತೂ ಮನಸ್ಸೇ ಇರಲಿಲ್ಲ ಆದ್ರ ಕಾರ್ಯಕರ್ತರು ಕೆಲ್ಸಕ್ಕ ನಮ್ಮ ಮಕ್ಕಳು ಅಧಿಕಾರಕ್ಕ ಅನ್ನೋ ಕಾಂಗ್ರೆಸ್ ಸೌಮ್ಯಕಂಗ ಟಿಕೆಟ್ ಕೊಟ್ಟೇ ಬಿಟ್ರು ಎಂಥ ಕಾಮಿಡಿ ಅಂತೀರಿ ಇಪ್ಪತ್ತೈದು ಜನರಲ್ಲಿ ಯಾರಾದರೂ ಒಬ್ಬರು ಶ್ರೀರಾಮ್ ಚಂದ್ರ ಸತ್ಯ ಹರಿಶ್ ಚಂದ್ರ ಏಕಪ್ರತಿರೋಸ್ಥೆ ಹೇಳಿ ಎಲ್ಲರ ಮೇಲೂ ತನಿಖೆ ಆಗಲಿ ಇನ್ನೂರ ಇಪ್ಪತ್ತೈದ್ರೆ ಮಹಿಳಾ ಶಾಸಕರ ಮೇಲೂ ತನಿಖೆ ಆಗಬೇಕು ವಿಚಾರದಲ್ಲಿ ಮೇಲೆ ಮಾತ್ರ ಆರೋಪ ಮಾಡೋದಲ್ಲ ಅಂತ ಗಂಭೀರ ಆರೋಪವನ್ನು ಸಿಕ್ಕಾಪಟ್ಟೆ

ಶಾಸಕರು ಏಕ ಪ್ರತಿರಾಗಲ್ಲ ಅವರು ಬೇಕಾದ ತನಿಖೆ ಆಗ್ಲಿ ಅಂತ ಹೇಳಿದರೆ ಅಷ್ಟು ಜನ ಅದು ಅಂದ್ರೆ ಮಹಿಳೆಯರಿಗೂ ಪತಿ ಅಲ್ರಿ ವಿಧಾನಸಭೆದಾಗ ಸೋತ ಮಗಳು ಲೋಕಸಭೆದಾಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಾಮಲಿಂಗಣ್ಣಗೆ ಗೊತ್ತಾಗ್ಲಿಲ್ಲ ಏನು ಹಿಂಗಾಗಿ ಸ್ಟಾರ್ ಕ್ಯಾಂಪೇನರ್ ಅಂತ ಸಿದ್ದರಾಮಯ್ಯನವ್ರ ಕಾಲಿಗೆ ಬಿದ್ದು ಪ್ರಚಾರ ಮಾಡ್ಕೊಡ್ರಿ ಅಂತ ಗಂಟು ಬಿದ್ರು ಸಿದ್ದರಾಮಯ್ಯನವರು ಹೆಂಗೂ ಖಾಲಿ ಇದ್ರಲ್ಲ ಹೀಗಾಗಿ ಪ್ರಚಾರಕ್ಕೆ ಬಂದರು ಆದ್ರೆ ಅಲ್ಲಿ ಈ ಆ್ಯಪಲ್ ಹಾರನೋ ಹೂವಿನ ಹಾರನೋ ಏನಾರ ಒಂದು ಭಾರಿ ಚಂದೊಂದು ಒಂದು ಹಾರ ಇರ್ತದಂತ ತಿಳ್ಕೊಂಡ್ರ ಬಜೆಟ್ ಪ್ರಾಬ್ಲಮ್ ಇಂದ ಬಿಸ್ಕೆಟ್ ಹಾಕಿಬಿಟ್ಟಾರ ಅಂದ್ರೆ ಬಿಸ್ಕೆಟ್ ಹಾರ ಹಾಕಿ ಅದನ್ನು ನೋಡಿ ಸಿದ್ದರಾಮಯ್ಯವರು ಫುಲ್ಲು ಸಿಟ್ಟಿಗೆ ಬಂದಾರ ಏನಯ್ಯ ಇದು ಬಿಸ್ಕೆಟ್ ಹಾರ ಮಾಡಿಸಿರುದು ಅಂದ್ರಂತ ಸಿ ಎಮ್ ಬರೋ ರ್ಯಾಲಿಗೆ ಇಂಥ ಸಸ್ತಾಹಾರ ಮಾಡಿಸಿದ್ರಲ್ಲ ಅಂಥೇಳಿ ಸಿಟ್ಟು ಬರಲಾರ್ದೇ ಇರ್ತದೇನು ಹೇಳ್ರಿ ಬಂದೇ ಬರ್ತದೆ ಲೀಡರ್ಸ್ ಮೂರು ಬಿಟ್ಟರು ಊರಿಗೆ ದೊಡ್ಡೋರು ಅನ್ನೋ ಥರ ಇರ್ತಾರಪ್ಪ ಪಾಪ ಕಾರ್ಯಕರ್ತರು ಏನು ಮಾಡ್ಬೇಕು ಹೇಳ್ರಿ ಎದಿ ಉಬ್ಬಿಸ್ಕೊಂಡು ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನ ಇಲ್ಲಿ ತನಕ ಒಬ್ನೇ ಒಬ್ಬ ಹೇಳಿದ್ದನ್ನು ನಾರೇ ನೋಡಿಲ್ಲ ಹೆಂಗೆ ಹೇಳಿಕ್ ಹೇಳ್ರಿ ಇಂಥ ನಾಚಿಗೇಡಿ ಪಕ್ಷದ ಕಾರ್ಯಕರ್ತ ಆಗ್ಲಿಕ್ಕೆ ಒಂದು ಏನರೇ ಮಾನಸಿಕ ಸಮಸ್ಯೆ ಇರ್ಬೇಕು ಇಲ್ಲಾಂದ್ರೆ ಈ ಜೀತ ಮಾಡೋ ಇರಬೇಕಲ್ಲ ಮಂದಿ ನಗಲೇನು ಹೇಳ್ರಿ ಇನ್ನು ಇಲ್ಲೊಂದು ಫೋಟೋ ಅದ ನೋಡ್ರಪ್ಪ ಇದು ಇಸ್ರೇಲ್ ದೇಶದ ಇಸ್ರೇಲ್ ಮತ್ತು ನಮ್ಮ ಭಾರತದ ದೋಸ್ತಿ ಭಾಳ ಚಂದದ ಈ ಫೋಟೋ ತೆಗೆದಿದ್ದು ಹೊಲಾಕಾಸ್ಟ್ ಹಿಸ್ಟ್ರಿ ಮ್ಯೂಸಿಯಂ ಹೊರಗೆ ನೋಡ್ರಿ ಈ ಫೋಟೋದಾಗಿರೋರು ಅಲ್ಲಿನ ಗೈಡ್ ವಿಚಾರ ಏನಪ್ಪ ಅಂತಂದ್ರೆ ಅವ್ರ ಬಲ್ಲಿರೋ ಫೋಟೋ ಮಹಾರಾಜ ದಿಗ್ವಿಜಯ್ ಸಿನ್ಹಾ ಅನ್ನೋ ಅವಾಗಿನ ನವನಗರ ಆಳ್ತಾ ಇದ್ದ ರಾಜ ನನಗೂ ಗೊತ್ತದ್ರಿ ಭಾಳ ಮಂದಿ ಈ ರಾಜನ ಹೆಸರೇ ಕೇಳಿರಲ್ಲ ಅನ್ನೋದು ಈ ವರ್ಲ್ಡ್ ವಾರ್ ಆಯ್ತಲ್ಲ ಆ ಟೈಮ್ನಾಗ ಈ ರಾಜ ಸಾವಿರಾರು ಇಸ್ರೇಲಿನ ಯಹೂದಿಗಳಿಗೆ ಭಾರತದಾಗ ಆಶ್ರಯ ನೀಡಿದ್ನಂತ ತನ್ನದೇ ಅನ್ನೋ ಥರನೇ ಸಲಹಿದ್ನಂತ ಹೇಗಾಗಿ ಇಸ್ರೇಲ್ ಇವತ್ತಿಗೂ ಆ ಮಹಾರಾಜನನ್ನು ನೆನೆಸ್ತದ್ರು ಆದ್ರೆ ನಮ್ಮಲ್ಲಿ ನೋಡ್ರಿ ಯಾರಿಗರೇ ಆ ಮಹಾರಾಜನ ಬಗ್ಗೆ ಗೊತ್ತಾ ಯಾಕೆ ಗೊತ್ತಿಲ್ಲ ಹೇಳ್ರಿ ಯಾಕಂದ್ರೆ ನಾವು ಓದಿರೋ ಸಾಲಿ ಪುಸ್ತಕಗಳಿದ್ರಾಗ ಇಂಥವೆಲ್ಲ ಕಥಿನೇ ಕೇಳಿಲ್ಲ ನಾವು ಹೆಸರೇ ಕೇಳಿಲ್ಲ ಘಜ್ನಿ ಬಂದು ದಾಳಿ ಮಾಡ್ದ ಬಾಬರ್ ಬಂದು ಹಿಂದೂಗಳನ್ನ ಕೊಂದ ಟಿಪ್ಪು ಬಂದು ಕನ್ನಡನ ಕೊಂದ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸ್ದ ಇಂಥ ಇಸ್ಲಾಂ ಸುಲ್ತಾನ್ರದ್ದೇ ಇತಿಹಾಸ ಪುಸ್ತಕದ ತುಂಬ ತುಂಬ್ಯಾವ ಇಂಥದ್ರಾಗ ನಮ್ಮ ದೇಶದ ಕೀರ್ತಿಯನ್ನು ಆವಾಗಲೇ ಜಗತ್ತಿನ ತುಂಬ ಹರಡಿದ ಇಂಥ ಧೀಮಂತ ರಾಜರ ಕಥೆ ಯಾರು ಹೇಳಿದ್ರೆ ಹೇಳ್ರಿ ಬರೇ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ಕಥಿನ ನಮ್ಮ ಹಿಂದೂಗಳು ನರಮೇಧಾನೇ ಹೈಲೈಟ್ ಮಾಡೋ ಇತಿಹಾಸ ಕೇಳಿದ್ರೆ ಇಂಥ ರಾಜರ ಕಥಿ ಎಲ್ಲಿಂದ ಸಿಗಬೇಕು ಹೆಂಗೆ ಗೊತ್ತಾಗಬೇಕು ಈಗೇನೋ ಇಂಟರ್ನೆಟ್ ಸಸ್ತ ಆಗಿದ್ದಕ್ಕೆ ಬೆರಳಂಚನೆಗೆ ಎಲ್ಲ ಮಾಹಿತಿ ಸಿಗ್ಲಿಕ್ಕ ನೋಡ್ರಿ ದೇಶ ವಿರೋಧಿಗಳು ಮುಚ್ಚಿಟ್ಟಿದ್ದೆಲ್ಲ ಈಗ ಒಂದೊಂದಾಗಿ ಹೊರಗೆ ಬರ್ಲಿಕ್ಕತ್ತವ ಇನ್ನು ನಾನು ದಿನ ಹೇಳ್ಕೊತಿರ್ತಿದ್ದೆ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಹೇಳಿ ನಾನು ಭಾಳ ದಿನದಿಂದ ಮಿರ್ಚಿ ಮಂಡಕ್ಕಿಗೆ ಬರುವಂಥ ಕಮೆಂಟ್ಸ್ ಓದ್ಲಿಕ್ಕತ್ತಿಂದ್ರಪ್ಪ ಹೀಗಾಗಿ ನಿಮಗಂದ್ರೆ ನೀವು ನೋಡ್ತಿರುವಂಥ ನೀವು ಕಮೆಂಟ್ ಮಾಡ್ತಿರುವಂಥವ್ರು ನಾವು ಆ ಕಮೆಂಟ್ಸ್ಗಳನ್ನು ನೋಡ್ಲಿಕ್ಕೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಇದೊಂದು ಹೊಸದು ಕಮೆಂಟ್ ಸೆಗ್ಮೆಂಟ್ ಅನ್ನುವಂಥದ್ದು ಈ ಮಿರ್ಚಿ ಮಂಡಕ್ಕಿಗೆ ಬರುವಂಥ ಕಮೆಂಟ್ಸ್ಗಳನ್ನು ಒಂದು ಅಥವಾ ಎರಡು ಸೆಲೆಕ್ಟ್ ಮಾಡಿ ದಿನ ಓದ್ಕೊಂತ ಹೋಗ್ತೀನಿ ಇದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳಬೇಕು ನೀವು ಆಯಿತಾ ಈಗ ನಿನ್ನೆ ನಾನು ಹೇಳಿದ್ದೆ ಈ ಕಾಂಗ್ರೆಸ್ನವರು ಎಲ್ಲಿ ಸೋತು ಸುಣ್ಣಾಗಿ ಕೆರಿನೋ ಬಾವಿನೋ ನೋಡ್ಕೊಂಡ್ರೆ ಹ್ಯಾಂಗಪ್ಪ ಚಿಂತಿ ಅಂತ ಹೇಳಲಿ ಅದಕ್ಕೆ ರಂಗಪ್ಪ ರಂಗಪ್ಪ ಎ ವಿ ಏಟ್ ಫೈವ್ ಸಿಕ್ಸ್ ಅನ್ನೋರು ಕಮೆಂಟ್ ಮಾಡಿದ್ರು ಲೀಸ್ಟ್ ಟು ಎಂಜಾಯ್ ಯೋರ್ ಮೆಸೇಜಸ್ ಇನ್ ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ದೆ ಡೋಂಟ್ ಫಾಲ್ ಇನ್ ಕೆರೆ ಓರ್ ಬಾವಿ ಮೇಡಮ್ ಗುಡ್ ಆ್ಯಂಕರಿಂಗ್ ವಿತ್ ಮೀನಿಂಗ್ಫುಲ್ ಮೆಸೇಜಸ್ ನೋಡ್ರಿ ಅಲ್ಲ ಮಿರ್ಚಿ ಮಂಡಕಿ ನೋಡ್ಲಿಕ್ಕರೆ ಅವರು ಕೆರಿ ಬಾವಿ ನೋಡ್ಕೊಳ್ಳೋದಿಲ್ಲ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಇನ್ನೊಬ್ರು ಕಮೆಂಟ್ ಮಾಡ್ಯಾರ ಡಿ ಆರ್ ಜೆ ಟಿ ಪ್ರಸಾದ್ ಅಂದರೆ ಡಾಕ್ಟರ್ ಇರಬಹುದು ಇವರು ಡಾಕ್ಟರ್ ಜೆ ಟಿ ಪ್ರಸಾದ್ ಅನ್ನೋರು ನಾನು ದಕ್ಷಿಣ ಕನ್ನಡ ಜಿಲ್ಲೆಯವ ಆದರೂ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ಅತ್ಯಂತ ಇಷ್ಟಪಡುವ ಕಾರ್ಯಕ್ರಮ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ ನಮ್ಮ ಉತ್ತರ ಕರ್ನಾಟಕದವರು ಅಷ್ಟೇ ಅಲ್ಲ ದಕ್ಷಿಣ ಕನ್ನಡದವರು ಎಲ್ಲ ಕಡೆಯವ್ರನ್ನೂ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ನೋಡ್ಲಿಕ್ಕೆ ತರ ಇಷ್ಟಪಡ್ಲಿಕ್ಕೆ ತರ ಅನ್ನೋದೇ ನಮಗೆ ಭಾಳ ಹೆಗ್ಗಾಗುವಂಥ ವಿಚಾರ ಇನ್ನು ಮತ್ತೊಬ್ಬರು ಭಾರಿ ಮಿ ಫನ್ನಿಯಾಗಿ ಕಮೆಂಟ್ ಮಾಡ್ಯಾರ ಇವ್ರದ್ದು ಹೆಸರು ಹೇಳಲಿಕ್ಕೆ ನನಗೆ ಭಾಳ ಹೈರಾಣ ಆಗ್ಲಿಕ್ಕೆ ಯಾಕಂದ್ರೆ ಇವ್ರದ್ದು ಹೆಸರು ಯೂಸರ್ ಯು ಎಕ್ಸ್ ಫೈವ್ ಎಲ್ ಎಚ್ ತ್ರೀ ಜಿ ಎಸ್ ಟು ಜೆಡ್ ಏನೇನು ಹೆಸರಿಟ್ಕೊಂಡಾರ ಆದ್ರೆ ಮಿರ್ಚಿ ಮಂಡಕ್ಕಿ ಕೇಳ್ತಾ ಕೇಳ್ತಾ ನಗ್ತಾ ನಗ್ತಾ ಕಣ್ಣೀರು ಬರಿಸ್ತಿರಲ್ರಿ ಅಂತ ನೋಡ್ರಿ ಅಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗುದು ಅಥವಾ ಕಂಡಾಗ ನೀರು ಬರೋಷ್ಟು ನಿಮಗೆ ನಗಿಸ್ಲಿಕ್ಕೆ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ಅಂದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನಿಸ್ತದೆ ನೋಡ್ರಿ ಈ ಕಮೆಂಟ್ ಸೆಗ್ಮೆಂಟ್ ಹ್ಯಾಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿಗೆ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ